ಅಧ್ಯಕ್ಷರೆ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೆ, ನಮ್ ಸಂಘ ಏನಾದ್ರು ಸ್ಟೇಟ್ ಲೆವೆಲ್ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ತರ ಮಾಡ್ಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್ ಮದುವೆಯ ಕರೆಯೋಲೆ ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟರ್ ಅಂದ್ರೆ ನಮ್ ತಲಕಾಯಿ ಇರಬೇಕು ಅಂತ ಅದ್ರಲ್ಲಿ ಯಾವನ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ತಾ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇ, ನಮ್ ಶಿವರುದ್ರಗೌಡನ್ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದೀರ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್, ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್. ನೋಡಿ ಸರ್. ಅಧ್ಯಕ್ಷರ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟರ್. ಮೇಡಮ್, ಇದು ಕೋರ್ಟ್ ಅಲ್ಲದೆ ಇದ್ರು ನಾನ್ ಲಾಯರು. ನೀವು ಮದ್ಯ ಬಾಯಕ್ ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್ ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೆ ಏನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರೆ, ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ, ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳಿಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ ಆಗಲ್ಲ ಮೇಡಮ್, ಬಿಡಕ್ ಆಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವ್ ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರಾ? ರೇಪು ಕಿಡ್ನಾಪ್ ಅಂತ.